ನಮಸ್ಕಾರ, ನನ್ನ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾವು ಇಂದು ಶವಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಶವಾಸನ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ನೀವು ದಿನವೂ ಯೋಗಾಸನಗಳನ್ನು ಮಾಡುತ್ತಿದ್ದರೆ ಯೋಗಾಸನದ ಕೊನೆಯಲ್ಲಿ ನೀವು ಶವಾಸನವನ್ನು ಮಾಡುವುದರಿಂದ ನಿಮಗೆ ಅತ್ಯಂತ ಪ್ರಯೋಜನವಾಗುವುದು. ಇದರಿಂದ ಆಯಾಸ ಕಡಿಮೆಯಾಗಿ ರಕ್ತ ಸಂಚಾರಕ್ಕೆ ಸಹಾಯವಾಗುತ್ತದೆ. ಶವಾಸನ ಮಾಡುವುದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಸ್ನಾಯುಗಳಿಗೆ ವಿಶ್ರಾಂತಿ ದೊರಕುತ್ತದೆ. ನಿದ್ರೆ ಬಾರದೆ ತೊಂದರೆ ಪಡುವವರಿಗೆ ನಿದ್ರೆ ಬರುತ್ತದೆ. ನಾವು ಪ್ರತಿದಿನ ಶವಾಸನ ಮಾಡುವುದರಿಂದ ಮಾನಸಿಕವಾಗಿ ಶಾಂತಿ ಪಡೆಯಬಹುದು, ಮನೋವಿಕಾರಗಳು ಶಮನವಾಗುತ್ತವೆ, ರಕ್ತದ ಒತ್ತಡ ಕಡಿಮೆಯಾಗುವುದು, ಆಯಾಸ ಬಳಲಿಕೆ ನಿವಾರಣೆಯಾಗುತ್ತದೆ. ದೈಹಿಕವಾಗಿ ಮತ್ತು ಆಂತರಿಕವಾಗಿ ಪ್ರತಿಯೊಂದು ಅಂಗಕ್ಕೂ ವಿಶ್ರಾಂತಿ ದೊರಕುತ್ತದೆ. ವ್ಯಾಯಾಮ ಅಥವಾ ಯೋಗಾಸನಗಳನ್ನು ಮಾಡಿದ ನಂತರ ಕೊನೆಯಲ್ಲಿ ಶವಾಸನವನ್ನು ಮಾಡುವುದರಿಂದ ಹೆಚ್ಚು ಲಾಭವನ್ನು ಪಡೆಯಬಹುದು. ರಕ್ತ ಸಂಚಾರಕ್ಕೆ ಇದು ಒಳ್ಳೆಯ ಆಸನವಾಗಿದೆ. ಶವಾಸನವನ್ನು ನಾವು 5-15 ನಿಮಿಷಗಳವರೆಗೆ ಮಾಡಬಹುದು. ಈಗ ನಾವು ಶವಾಸನ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ನೆಲದ ಮೇಲೆ ಅಂಗಾತವಾಗಿ ಮಲಗಿಕೊಳ್ಳಿ. ನಿಮ್ಮ ಕಾಲುಗಳು ಚಿತ್ರದಲ್ಲಿ ತೋರಿಸಿರುವಂತೆ ಸ್ವಲ್ಪ ದೂರವಿರಲಿ. ನಿಮ್ಮ ಕಣ್ಣುಗಳು ಮುಚ್ಚಿರಲಿ. ಕಾಲಿನಿಂದ ತಲೆಯವರೆಗೂ ನಿಮ್ಮ ದೇಹವನ್ನು ಸಡಿಲಬಿಡಿ ಮತ್ತು ನಿಧಾನವಾಗಿ ಉಸಿರಾಡಿ. ನಿಮ್ಮ ಗಮನವೆಲ್ಲ ಉಸಿರಾಟದ ಕಡೆ ಇರಬೇಕು. ಯೋಚನೆಗಳು ಮತ್ತು ಚಿಂತೆಯನ್ನು ಮನಸ್ಸಿನಿಂದ ದೂರ ಮಾಡಿ ನಿರ್ಮಲ ಚಿತ್ತರಾಗಿ ಶವಾಸನದಲ್ಲಿ ವಿರಮಿಸಬೇಕು. ನೀವು ವಿಡಿಯೋದಲ್ಲಿ ಕಾಣಿಸುತ್ತಿರುವ ಚಿತ್ರದ ಹಾಗೆ ಶವಾಸನದಲ್ಲಿ ವಿರಮಿಸಬೇಕು. ಶವಾಸನ ಮಾಡುವಾಗ ಮನಸ್ಸು ಶಾಂತವಾಗಿರಲಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಆಸನಗಳ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.